ನಮಸ್ಕಾರ ವೀಕ್ಷಕರೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ವತಿಯಿಂದ ಉತ್ತರ ಭಾರತದ ಕಾಶಿ ಯಾತ್ರೆ ಪವಿತ್ರ ಸ್ಥಳ ಅದು ಸನಾತನ ಧರ್ಮದ ಪ್ರಕಾರ ಪವಿತ್ರ ಸ್ಥಳ ಒಂದು ಪಿತೃಕರೆಗಳಿಗೆ ಅದು ಪ್ರಸಿದ್ಧವಾದ ಸ್ಥಳ ಆ ಸ್ಥಳಕ್ಕೆ ಪ್ರಪ್ರಥಮ ಬಾರಿಗೆ ಅದರಲ್ಲೂ ಸುಮಾರು ನೂರೈವತ್ತು ಜನರಿಂದ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವ ಒಂದು ವ್ಯವಸ್ಥೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದಾರೆ ಇದೇ ತಿಂಗಳು ಹನ್ನೊಂದನೇ ತಾರೀಕಿಂದ ಹದಿನೈದನೇ ತಾರೀಕರವರೆಗೂ ಐದು ದಿನದ ಪ್ರ ಒಂದು ಕಾಶಿ ಯಾತ್ರೆ ಒಂದು ಇದರ ಭಾಗ ಒಂದು ಸಂಪೂರ್ಣ ವಿವರಣೆಯನ್ನು ನೀಡಲಿದ್ದಾರೆ ನಾನು ಡಿ ವಿ ರಾಜೇಂದ್ರ ಪ್ರಸಾದ್ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಸುಮಾರು ಎರಡು ತಿಂಗಳ ಹಿಂದೆ ನಾವು ನಮ್ಮ ಅಧ್ಯಕ್ಷರ ಆರ್ನಳ್ಳಿ ಸಾಹೇಬ್ರ ಮುಂದೆ ನಾವು ಕಾಶಿ ಯಾತ್ರೆ ಒಂದು ಟ್ರಿಪ್ ಮಾಡೋಣ ಅಂತ ಕೇಳ್ಕೊಂಡಾಗ ಸಂತೋಷ ಒಪ್ಪಿ ಇದೊಂದು ಸಮತಿ ಕೊಟ್ಟಿದ್ದಾರೆ ಇವತ್ತಿನ ದಿವಸ ನಾವು ಒಂದು ನೂರು ಜನಕ್ಕೆ ಸೀಮಿತ ಅಂದ್ಕೊಂಡ್ವಿ ನಮ್ಮ ಭಾನುಪ್ರಕಾಶ್ ಶರ್ಮಾ ಅವ್ರ ಹತ್ರ ವಿಚಾರಿಸಿದಾಗ ಒಂದು ನೂರು ಜನ ಕರ್ಕೊಂಡು ಹೋಗಿ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದು ಒಂದೇ ದಿವಸ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಒಂದೇ ದಿವಸ ಬುಕ್ ಆಯಿತು ಸುಮಾರಾಗಿ ನೂರು ಜನಕ್ಕೆ ಸೀಮಿತ ಅಂದ್ಕೊಂಡಿದ್ದು ಇವತ್ತು ದಿವಸ ನೂರ ಐವತ್ತು ಜನ ಆಗೋದ್ರು ಆದ್ರೂ ಕಾಲುಗಳು ಬರ್ತಾನೆ ಇದೆ ಈ ಥರ ಒಂದು ಇತಿಹಾಸದಲ್ಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆ ಇತಿಹಾಸದಲ್ಲೇ ಈ ಥರ ಒಂದು ಯಾತ್ರೆ ಒಂದು ಯಾತ್ರೆ ಇದೇ ಒಂದು ಮೊದಲನೇ ಬಾರಿಗೆ ಹಮ್ಮಿಕೊಂಡಿದೆ ಇದರ ಒಂದು ಪೂರ್ತಿ ಕ್ರೆಡಿಟ್ ನಮ್ಮ ಅಶೋಕ್ ಅರ್ನಹಳ್ಳಿ ಅವರಿಗೆ ಸಲ್ಲಿಸಬೇಕು ಯಾಕಂದರೆ ಅವ್ರು ಪರ್ಮಿಷನ್ ಕೊಟ್ಟಿರೋದೇ ಹೆಚ್ಚು ಈಗ ಇದರ ಬಗ್ಗೆ ಪೂರ್ತಿ ವಿವರ ನಮ್ಮ ಅಧ್ಯಕ್ಷರ ಅಶೋಕ್ ಕರ್ನಾಳಿ ಅವರು ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ವತಿಯಿಂದ ಪ್ರಥಮ ಬಾರಿಗೆ ಒಂದು ಕಾಶಿ ಯಾತ್ರೆಯ ಯಾತ್ರೆಯನ್ನು ನಾವು ಒಂದು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಪ್ರಯಾಗ್ರಾಜ್ ವಾರಣಾಸಿ ಮತ್ತು ಗಯಾ ಈ ಮೂರು ಕ್ಷೇತ್ರಗಳಲ್ಲೂ ಸಹ ಒಂದು ತೀರ್ಥಯಾತ್ರೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ತೀರ್ಥಯಾತ್ರೆಯನ್ನು ಆಯೋಜನೆ ಮಾಡಿದಾಗ ಇಡೀ ಕರ್ನಾಟಕದಲ್ಲಿ ಅನೇಕ ಭಾಗಗಳಿಂದ ಉತ್ಸಾಹಭರಿತವಾದಂಥ ಪ್ರತಿಕ್ರಿಯೆ ದೊರಕಿತು ಆದರೂ ಸಹ ನಾವು ನೂರು ಜನಕ್ಕೆ ಸೀಮಿತವಾಗಿ ತೀರ್ಥಯಾತ್ರೆಯನ್ನು ಮಾಡೋಣ ಅಂತ ಆಲೋಚನೆ ಮಾಡಿದಾಗ ತುಂಬ ಜನಗಳ ಒತ್ತಾಯದಿಂದ ಈಗ ನೂರೈವತ್ತು ಜನದ ಒಂದು ತೀರ್ಥಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ತೀರ್ಥಯಾತ್ರೆಯ ಒಂದು ನೇತೃತ್ವವನ್ನು ಶ್ರೀರಂಗಪಟ್ಟಣದ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ವಹಿಸಿದ್ದಾರೆ ಅವ್ರ ಜೊತೆಗೆ ಮಂಜುನಾಥ್ ಶಾಸ್ತ್ರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ಸಹ ಏನು ಪಿತೃ ಕಾರ್ಯಗಳನ್ನು ಮಾಡೋದಾಗಲಿ ದೇವರ ದರ್ಶನವನ್ನಾಗಲಿ ಇದೆಲ್ಲ ಸುಲಲಿತವಾಗಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಯಾತ್ರಾರ್ಥಿಗಳು ಎಲ್ಲ ಸುಗಮವಾದಂಥ ಈ ಯಾತ್ರೆ ಸುಗಮವಾಗಿ ನೆರವೇರಲಿ ಅಂತ ಹೇಳಿ ನಾನು ಈ ಮೂಲಕ ಕೋರ್ತಾ ಇದ್ದೀನಿ ಇದೇ ರೀತಿ ಈ ಯಾತ್ರೆ ಬಹಳ ಯಶಸ್ವಿಯಾಗಾದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಈ ರೀತಿಯಾದಂಥ ಯಾತ್ರೆಗಳನ್ನು ಆಯೋಜಿಸಬೇಕು ಅಂತ ಆಲೋಚನೆ ಇದೆ ಹಾಗಾಗಿ ಎಲ್ಲ ವಿಪ್ರ ಬಂಧುಗಳಿಗೂ ಸಹ ವಿಪ್ರರ ಜೊತೆಗೆ ಈ ತೀರ್ಥಕ್ಷೇತ್ರವನ್ನು ದರ್ಶನ ಮಾಡ್ತಕ್ಕಂಥ ಒಂದು ಸದವಕಾಶ ಲಭಿಸಿದೆ ಹಾಗಾಗಿ ಇದರಲ್ಲಿ ಹೋಗಿ ಬಂದವ್ರಿಗೆಲ್ಲ ಎಲ್ಲರಿಗೂ ಒಂದು ದೈವರ ಒಂದು ಆಶೀರ್ವಾದವಾಗಲಿ ಅದು ಅಲ್ಲದಲ್ಲೇ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಕಾಶಿ ವಾರಣಾಸಿಯಲ್ಲಿ ಚಾತುರ್ಮಾಸಕ್ಕೆ ಕೂತಿರತಕ್ಕಂಥ ಶೃಂಗೇರಿ ಶಾಖಾ ಮಠದ ಶಿವಗಂಗಾ ಮಠದ ಶ್ರೀಗಳು ಮತ್ತು ಕಂಚಿಯ ಸ್ವಾಮಿಗಳು ಇಬ್ಬರೂ ಸಹ ಅಲ್ಲಿ ಚಾತುರ್ಮಾಸದಲ್ಲಿದ್ದಾರೆ ಹಾಗಾಗಿ ಯತಿಗಳ ದರ್ಶನವು ಸಹ ಆಗ್ತಕ್ಕಂಥ ಒಂದು ಸದವಕಾಶ ಈ ಬಾರಿ ಲಭಿಸಲಿದೆ ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡು ಎಲ್ಲರಿಗೂ ಸಹ ದೈವ ಕೃಪೆ ಆಗಲಿ ಅಂತ ಹೇಳಿ ಈ ಮೂಲಕ ನಾನು ಹಾರೈಸ್ತೀನಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಆಯೋಜಿಸುತ್ತಿರುವ ಐದು ದಿನಗಳ ಕಾಶಿ ಯಾತ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಎಲ್ಲರಿಗೂ ಅವರ ಮನಸೋ ಇಚ್ಛೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಸರ್ ಶುಭವಾಗಲಿ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಚೆನ್ನತನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ